ಹಿರೇಮಠದ ದಸರಾ ಉತ್ಸವದಲ್ಲಿ ಶಿವಗಂಗಾ ಕ್ಷೇತ್ರದ ಡಾಕ್ಟರ್ ಮಲಯ ಶಾಂತಮುನಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು. ಹುಕ್ಕೇರಿ ಹಿರೇಮಠದ ದಸರಾ ಉತ್ಸವದಲ್ಲಿ ಶಿವಗಂಗಾ ಮಠದ ಡಾಕ್ಟರ್ ಶ್ರೀ ಮಲಯ ಶಾಂತಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಭಾಗಿಯಾಗಿ ಶ್ರೀ ದುರ್ಗಾ ಪರಮೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಅವರು, ಶಕ್ತಿಯ ಆರಾಧನೆ ಮಾಡುತ್ತಿರುವ ಶ್ರೀ ಷಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಸಂಕಲ್ಪ ಪ್ರಮುಖವಾದದ್ದು. ದಸರಾ ಉತ್ಸವ ನಮ್ಮ ಸಾಂಸ್ಕೃತಿಕ ಹಬ್ಬ, ಲೌಕಿಕ ಮತ್ತು ಅಲೌಕಿಕ ಬದುಕಿಗೆ ಮಹತ್ತರವಾದ ಆತ್ಮ ಬಲ ನೀಡುವಂತಹದ್ದು ಎಂದರು. ಬೆಳಗಾವಿ ಜಿಲ್ಲೆಯ ಕೇರಿಯ ಶ್ರೀ ಗುರುಶಾಂತೇಶ್ವರ ಹಿರೇಮಠದಲ್ಲಿ ನಡೀತಾ ಇರತಕ್ಕಂತಹ ನವರಾತ್ರಿಯ ದುರ್ಗಾ ಪೂಜೆ ಹಾಗೂ ಚಂಡಿಕಾ ಹೋಮ, ಸಾಮೂಹಿಕವಾದ ಇಷ್ಟಲಿಂಗ ಪೂಜೆ, ದೇವಿಯ ಪೂಜಾ ಪಾರಾಯಣ ಎಲ್ಲವೂ ಕೂಡ ಅತ್ಯಂತ ವೈಶಿಷ್ಟ್ಯಮಯವಾಗಿರ್ತಕ್ಕಂಥದ್ದು. ಶರದ್ ಋತುವಿನ ಪ್ರಾರಂಭದ 9 ದಿನಗಳನ್ನೇ ಶರನ್ನವರಾತ್ರಿ ಅಂತ ತೆಗೆದುಕೊಂಡು ಬಂದಿರತಕ್ಕಂಥದ್ದು ನಮ್ಮ ಸಂಪ್ರದಾಯ. ನವರಾತ್ರಿ ಶಕ್ತಿ ಪ್ರಧಾನವಾದಂಥ ಅರ್ಚನೆ, ಶಿವರಾತ್ರಿ ಶಿವಪ್ರಧಾನವಾಗಿರುವಂತಹ ಅರ್ಚನೆ, ಆದರೆ ನವರಾತ್ರಿ ಶಕ್ತಿ ಪ್ರಧಾನವಾಗಿರ್ತಕ್ಕಂಥದ್ದು. ದಸರೆಯ ಹಬ್ಬ ನಮ್ಮ ಸಾಂಸ್ಕೃತಿಕ ಒಂದು ಶಕ್ತಿಯನ್ನು ಉದ್ದೀಪನಗೊಳಿಸುವಂತಹ, ಲೌಕಿಕ ಮತ್ತು ಅಲೌಕಿಕ ಬದುಕಿಗೆ ಮಹತ್ತರವಾಗಿರ್ತಕ್ಕಂಥ ಆತ್ಮಬಲವನ್ನು ನೀಡುವಂಥ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಈ ಶಕ್ತಿಯ ಆರಾಧನೆ. ಅಮೃತಾರ್ಥ ಪ್ರಪಾನಾಂ ಯಾಸ್ ವಿದ್ಯಾ ಪ್ರದಾಯಿನಿ ಅಹರ್ನಿಶಮಹಂ ಒಂದೇ ತಾಮೀಶಾನ ಮನೋರಮಂ ಎನ್ನುವುದಾಗಿ ಸಿದ್ಧಾಂತ ಶಿಖಾಮೇಲೆ ಶಕ್ತಿ ಸ್ತೋತ್ರವನ್ನು ಮಾಡುವ ಸಂದರ್ಭದೊಳಗೆ ಆ ದೇವಿಗೆ ಎಂಥ ಶಕ್ತಿ ಇದೆ ಅಂತ ಹೇಳಿದರೆ, ಅಮೃತಾರ್ಥಂ ಪ್ರಪನ್ನಾನಾಂ ಅಂದರೆ ಮೋಕ್ಷಕ್ಕೆ ಮಾರ್ಗವನ್ನು ನೀಡುವಂತಹ, ವಿದ್ಯೆಯನ್ನು ನೀಡುವಂಥ ಶಕ್ತಿ ಶಕ್ತಿ ಮಾತಿಗೆ ಇರೋದರಿಂದ ಅಂತಹ ದೇವಿಯ ಆರಾಧನೆಯನ್ನು ನಾವು ಕೇವಲ ಒಂದು ದಿವಸ ಎರಡು ದಿವಸ ಅಲ್ಲ, ಅಹರ್ನಿಶಂ ಅಹಂ ಒಂದೇ ಪ್ರತಿನಿತ್ಯವೂ ಕೂಡ ನಾವು ವಂದಿಸಬೇಕು, ಅರ್ಚಿಸಬೇಕು, ಆರಾಧಿಸಬೇಕು ಅನ್ನುವಂಥ ಮಾತನ್ನು ತಿಳಿಸಿರ್ತಕ್ಕಂಥ. ಅಂತೆಯೇ ನಮ್ಮ ಜೀವನದ ಶಕ್ತಿಯನ್ನು, ಆತ್ಮಬಲವನ್ನೇ ಶಕ್ತಿಯ ರೂಪವಾಗಿ ನಾವು ಆರಾಧಿಸ ಬಂದಿರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಹುಕ್ಕೇರಿಯ ಹಿರೇಮಠದಲ್ಲಿ ಪರಮಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಅತ್ಯಂತ ನಿಷ್ಠೆಯಿಂದ ಕಠೋರವಾದಂಥ ವ್ರತವನ್ನು ಆಚರಿಸಿ ಈ ಒಂದು ಶಕ್ತಿಯ ಆರಾಧನೆಯನ್ನು ನೆರವೇರಿಸಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.